ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಅಮ್ಮ ಪಾಠದ ವಿವರಣೆಯ ಕಡೆ ಗಮನವನ್ನು ನೀಡಿದ್ವಿ ಅಲ್ವಾ? ಇನ್ನು ಮುಂದಿನ ವಿವರಣೆಯನ್ನು ಇವತ್ತು ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ನಾವು ಕಳೆದ ತರಗತಿಯಲ್ಲಿ ಲೇಖಕರು ತಮ್ಮ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆಗಳ ಒಂದು ನೆನಪುಗಳ ಬುತ್ತಿಯನ್ನು ಕಟ್ಟಿಕೊಡ್ತಾ ಇದ್ದರು. ಅದರಲ್ಲಿ ಅವ್ರ ಊರಲ್ಲಿ ತುಂಬ ಹುಲಿಗಳ ಕಾಟ ಇತ್ತು. ಆ ಹುಲಿಗಳ ಒಂದು ಶಬ್ದಕ್ಕೆ ಸೂಕ್ಷ್ಮ ಜೀವಿಗಳಾಗಿದ್ದಂಥವು ಹಸುಗಳು. ಹಾಗಾಗಿ ಅವರ ಅಮ್ಮ ಮತ್ತು ಅವರ ತಾತ ಅವರೆಲ್ಲ ಏನು ಮಾಡ್ತಿದ್ರು, ಹುಲಿಗಳೇನಾದರೂ ನಮ್ಮ ಹಸುಗಳನ್ನು ತಿನ್ಬಿಡ್ತಾವ ಏನೋ ಅಂತ ಎದ್ದು ರಾತ್ರಿಯೆಲ್ಲ ನೋಡ್ತಾ ಇದ್ರು, ಚಿಮಣಿ ದೀಪ ಹಿಡ್ಕೊಂಡು ಅಂತೆಲ್ಲ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ನೋಡೋಣ. ನೋಡಿ ಮಕ್ಕಳ, ಲೇಖಕರ ಮೊದಲ ವಿದ್ಯಾಗುರು ಅವರ ಅಮ್ಮ. ಅಮ್ಮ ಸ್ಕೂಲ್ಗೆ ಹೋಗಿ ಸ್ವಲ್ಪ ಓದಿ ಬರೆಯಲು ಕಲ್ತ್ಕೊಂಡಿದ್ರು. ಸ್ಕೂಲ್ನಲ್ಲಿ ಅವಳು ಎಸ್ ವಿ ಪರಮೇಶ್ವರ ಭಟ್ಟರ ಸಹಪಾಠಿಗಳಾಗಿದ್ದರು. ಕೆರೆಕೊಪ್ಪದ ಮನೆಯಲ್ಲಿದ್ದಾಗಲೇ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರು. ಮಕ್ಕಳ, ನಿಮಗೂ ತಿಳಿದಿರಬೇಕು, ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಒಂದು 3 ವರ್ಷ ಆದಮೇಲೆ ನೀವು ಸ್ಕೂಲ್ಗೆ ಸೇರೋಕ್ಕಿಂತ ಮುಂಚೆನೇ ನಿಮ್ಮನ್ನು ಕೂಡ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ನಿಮ್ಮ ಪೋಷಕರು ಅಕ್ಷರಾಭ್ಯಾಸವನ್ನು ಮಾಡಿಸಿರ್ತಾರೆ. ನೋಡಿ, ಈ ಥರ ಅಕ್ಷರಾಭ್ಯಾಸವನ್ನು ಅವರು ಕೂಡ ಮಾಡಿಸಿದರು. ನಂತರ ಸ್ಕೂಲ್ ಹತ್ತಿರ ಇರಲಿಲ್ಲ. ಹಬ್ಬದ ದಿನ ಅವತ್ತು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರುಷ್ಯಾಮಿ ಸಿದ್ಧಿರ್ಭವತು ಮೇ ಸದಃ ಅಂತ ಎಂದು ಹೇಳಿ ಅವರಮ್ಮ ಏನು ಮಾಡಿದ್ರು, ನೆಲದಲ್ಲಿ ಮರಳನ್ನು ಹರಡಿ ಕೂರಿಸಿ ಆ ಒಂದು ಲೇಖಕರ ಒಂದು ಬೆರಳನ್ನು ಹಿಡ್ಕೊಂಡು ಆ ಎಂಬ ಅಕ್ಷರವನ್ನು ಬರೆಸ್ತಿದ್ರಂತೆ. ಅವರು ಅಮ್ಮ ನಿತ್ಯ ಅದೇ ರೀತಿಯಾಗಿ ಅವ್ರಿಗೆ ಕಲಿಸ್ತಿದ್ರಿಂದ ಅವರು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಎಷ್ಟೊಂದು ಅಕ್ಷರಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ರು. ಹುಲಿಯ ಭಯದಿಂದಾಗಿ ಹುಲಿ ಅಂದರೆ ಎಂಥವ್ರ ತಾನೇ ಭಯ ಇಲ್ಲ ಅಲ್ವಾ, ನಿಮಗೆ ಭಯ ಇಲ್ವಾ? ಹಾಗೆ ಅವರು ಕೂಡ ಹುಲಿಗೆ ಹೆದರ್ಕೊಳ್ತಿದ್ರು. ಹುಲಿಯ ಭಯದಿಂದಾಗಿ ಏನು ಮಾಡ್ತಿದ್ರು, ಅಲ್ಲಿ ಆ ದಿನಗಳಲ್ಲಿ ಶಾಲೆಗೆ ಕಳಿಸ್ತಿರಲಿಲ್ಲ. ಪಾಠ ಹೇಳಲು ಮನೆಗೆ ಒಬ್ಬರು ಬರ್ತಾಯಿದ್ರು. ಅವ್ರ ಹೆಸರೇನು, ಕೃಷ್ಣಪ್ಪಯ್ಯ ಅಂತ ಅವರ ಮಾಸ್ಟ್ರಾಗಿದ್ದರು. ಕೃಷ್ಣಪ್ಪಯ್ಯ ಅನ್ನೋರು ಅವರ ಮಾಸ್ಟ್ರಾಗಿದ್ದರು. ಬಹಳ ಕಟ್ಟುನಿಟ್ಟಿನ ಮೇಷ್ಟ್ರು ಅವರು. ನನಗೋ ಆಗ ರಂಜದ ಹೂವನ್ನು ತಂದು ಪೋಣಿಸಿ ದೊಡ್ಡ ದೊಡ್ಡ ಸರಗಳನ್ನು ಮಾಡಿ ಅಮ್ಮನಿಗೆ ಮುಡಿಯುವುದಕ್ಕೆ ಕೊಡುವುದು, ನಾನು ಮುಡಿದುಕೊಳ್ಳುವುದು ಇದರಲ್ಲಿ ಹೆಚ್ಚು ಆಸಕ್ತಿ. ಅವಾಗೇನು ಮಾಡ್ತಿದ್ರು, ಅವಾಗಿನ್ನೂ ಕೂದಲು ಕಟ್ ಮಾಡಿಸಿರಲಿಲ್ಲ, ಅವಾಗ ಹುಡುಗಿರ ಥರ ಬಿಟ್ಟಿರ್ತಿದ್ರು. ಹಾಗಾಗಿ ಲೇಖಕರು ಏನು ಮಾಡ್ತಿದ್ರು, ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗಿಬಿಟ್ಟು ಈ ಥರ ಇದನ್ನು ರಂಜದ ಹೂವು ಅಂದರೆ ಇದೇನೆ ನೋಡಿ, ಈ ರಂಜದ ಹೂಗಳನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಪೋಣಿಸ್ಬಿಟ್ಟು ಅವ್ರ ಅಮ್ಮನಿಗೂ ಕೊಡ್ತಿದ್ರಂತೆ, ಅವರು ಕೂಡ ಮುಡ್ಕೊಳ್ತಿದ್ರಂತೆ. ತುಂಬ ಇಷ್ಟವಾದಂಥ ಕೆಲಸ ಅಂತೆ ಅವ್ರಿಗದು. ಅಮ್ಮ ಒಂದೊಂದು ಸಾರಿ ನನಗೆ ಹುಡುಗಿಯರ ಉಡುಪನ್ನು ತೊಡಿಸಿ, ಅವ್ರೇನು ಮಾಡ್ತಿದ್ರು, ಹುಡುಗಿಯರ ಉಡುಪನ್ನು ಹಾಕ್ಬಿಟ್ಟು ಬಟ್ಟೆಯನ್ನು ಹಾಕಿ ಹೆಣ್ಣು ಮಕ್ಕಳ ಥರ ಅವ್ರನ್ನ ಮಾಡ್ತಿದ್ರಂತೆ, ತೋರಿಸ್ತಿದ್ರಂತೆ, ಹೂವನ್ನು ಮುಡಿಸ್ತಿದ್ರಂತೆ. ನಾನು ರಂಜದ ಹೂವನ್ನು ಪೋಣಿಸುತ್ತಾ ಕುಳಿತಿದ್ದನ್ನು ಕಂಡರೆ ಕೃಷ್ಣಪ್ಪಯ್ಯನವರಿಗೆ ಸಿಟ್ಟು ಬರುತ್ತಿತ್ತು. ಯಾಕೆ ಅಂತಂದರೆ ಓದ್ದೇನೆ ಹೂವು ಪೋಣಿಸ್ಕೊಂಡು ಕೂತಿದ್ದಾನೆ ಅಂತ. ಹಾಗಾಗಿ ಕೃಷ್ಣಪ್ಪಯ್ಯನವರೇ ನನ್ನ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರಾಗಿದ್ದರು. ಲೇಖಕರ ಮೊದಲ ಶಿಕ್ಷಕರು ಯಾರು ಅಂದರೆ ಕೃಷ್ಣಪ್ಪಯ್ಯನವರು. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರ್ತಿದ್ರು. ಪೆಟ್ಟು ತಿಂದು ಅದೇನೋ ಕಲಿತೆ ಎಂಬುದು ಮರೆತು ಹೋಗಿದೆ, ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ. ನೋಡಿ ಮಕ್ಕಳ, ಲೇಖಕರಿಗೆ ಆಗ ಹುಲಿಗಳ ಭಯ ಅಂದ್ಬಿಟ್ಟು ಹುಲಿಗಳ ಕಾಟ ಇದ್ದಿದ್ದರಿಂದ ಅವ್ರನ್ನ ಸ್ಕೂಲು ಕಳಿಸ್ತಿರಲಿಲ್ಲ. ಅವ್ರ ಮನೆಗೆ ಒಬ್ಬರು ಮಾಸ್ಟ್ರು ಬಂದು ಹೇಳ್ಕೊಡ್ತಾಯಿದ್ರು. ಹಾಗಾಗಿ ಅವರು ತುಂಬ ಕಟ್ಟುನಿಟ್ಟಿನ ಶಿಸ್ತಿನ ಒಂದು ಮೇಷ್ಟ್ರಾಗಿದ್ದರು. ಹಾಗಾಗಿ ಅವರು ಹೇಳ್ಕೊಡೋಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಒಂದು ಕೋಲನ್ನು ಕೈಯಲ್ಲಿ ಇಟ್ಕೊಂಡು ಬರ್ತಿದ್ರಂತೆ. ಹಾಗಾಗಿ ಇವ್ರಿಗೆ ರಂಜದ ಹೂಗಳನ್ನು ಪೋಣಿಸಿ ಮುಡ್ಕೊಳ್ಳೋದು, ಅವ್ರ ಅಮ್ಮನ ಕೊಡೋದು ಅಂದರೆ ತುಂಬ ಇಷ್ಟ ಆಗಿರ್ತಿತ್ತು. ಹಾಗಾಗಿ ಅವರು ರಂಜದ ಹೂವನ್ನು ಪೋಣಿಸ್ತಿದ್ರೆ ಅವ್ರಿಗೆ ತುಂಬ ಕೋಪ ಬರ್ತಿತ್ತು. ಹಾಗಾಗಿ ಅವರು ಬರ್ತಾನೆ ಒಂದು ಕೋಲನ್ನು ತೊಗೊಂಡು ಬರ್ತಿದ್ರಂತೆ. ಅವರಿಗೆ ಅವ್ರ ಹತ್ರ ಏಟು ತಿಂದಿದ್ದಷ್ಟೇ ನೆನಪು, ಆದರೆ ಏನು ಕಲ್ತ್ಕೊಂಡೆ ಅನ್ನೋದು ಅವ್ರಿಗೆ ನೆನಪಲ್ಲಿ ಇರಲಿಲ್ವಂತೆ. ವಿದ್ಯಾರ್ಥಿಗಳೇ, ಇನ್ನು ಉಳಿದಂತಹ ಪಾಠದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.